ಸುಖಕ್ಕಾಗಿ ಹಂಬಲಿಸುತ್ತೇವೆ. ನಮಗೆಲ್ಲರಿಗೂ ಎಲ್ಲ ಕಾಲದಲ್ಲೂ ಸುಖ ಬೇಕು, ಅದು ನಮ್ಮ ಸ್ವಭಾವ. ಸುಖ ಎಂದರೇನು ಎಂದು ಯಾರನ್ನು ಬೇಕಾದರೂ ಕೇಳಿ, ಎಲ್ಲಿ ಬೇಕಾದರೂ ಕೇಳಿ, ತಕ್ಷಣ ಉತ್ತರ ಸಿಗುತ್ತದೆ. ಕುಟುಂಬ, ಸ್ನೇಹಿತರು, ಪ್ರೀತಿ, ಒಳ್ಳೆಯ ಆರೋಗ್ಯ, ಭದ್ರತೆ, ಶಾಂತ ಜಗತ್ತು, ಜೀವನದ ಸಂತೋಷಗಳನ್ನು ಅನುಭವಿಸಲು ಕಾಲ ಮತ್ತು ಸ್ವಾತಂತ್ರ್ಯ. ನಮಗೆ ಏನು ಬೇಕು ಎಂಬ ಬಗೆಗೆ ನಮ್ಮಲ್ಲಿ ಒಮ್ಮತ ಇದೆ. ಆದರೆ ನಾವು ಇಷ್ಟೊಂದು ಕಷ್ಟಪಟ್ಟು ಪಡೆಯುವ ಈ ಸುಖ ಎಷ್ಟು ಕಾಲ ಉಳಿದಿತ್ತು? ಕೆಲವು ಕ್ಷಣಗಳು, ಕೆಲವು ಗಂಟೆಗಳು, ಅಥವಾ ಕೆಲವು ದಿನಗಳು? ಆಮೇಲೆ ಅದು ಮಾಯವಾಗುತ್ತದೆ. ಜಾನ್ ಎಫ್ ಕೆನಡಿಯವರು ಸುಖ ಸಂತೋಷವನ್ನುಂಡಿರಬಹುದು. ಐಶ್ವರ್ಯವಂತನೂ ಕುಶಾಗ್ರಮತಿಯೂ ಆದ ಅವರು ಜಗತ್ತಿನ ಅತ್ಯಂತ ಪ್ರಬಲ ರಾಜಕೀಯ ಅಧಿಕಾರದ ಗದ್ದುಗೆಗೆ ಏರಿದರು. ಆದರೆ ಇದ್ದಕ್ಕಿದ್ದಂತೆ ಎಲ್ಲರ ಕಣ್ಮಣಿಯಾಗಿದ್ದ ಈ ನಾಯಕ ಇಲ್ಲವಾದ. ಜಪಾನ್ ಇದೊಂದು ಮೋಹಕ ಪ್ರಾಚೀನ ದೇಶ. ಇದರ ಭವ್ಯ ಪರ್ವತ ಸೀಮೆ ಮತ್ತು ಪ್ರಶಾಂತ ಗ್ರಾಮೀಣ ಪರಿಸರಗಳು ಕಾವ್ಯ, ಸಂಗೀತ ಮತ್ತು ಕಲೆಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಜಗತ್ತಿನ ಯಾವುದೇ ರಾಷ್ಟ್ರಕ್ಕಿಂತ ಹೆಚ್ಚಿನ ಸರಾಸರಿ ಆದಾಯದ ಭಾಗ್ಯ ಇಲ್ಲಿನವರಿಗೆ ಲಭಿಸಿದೆ. ಜಪಾನಿನ ರಾಷ್ಟ್ರೀಯ ಅರ್ಥವ್ಯವಸ್ಥೆ ಮತ್ತು ತಾಂತ್ರಿಕ ಉದ್ಯಮಗಳು ಜಗತ್ತಿನ ಬಲಿಷ್ಠ ವ್ಯವಸ್ಥೆಗಳಲ್ಲಿ ಒಂದು ಎನಿಸಿವೆ. ಹೀಗಿರುವಾಗ ಒಂದು ದಿನ ಬೆಳಗ್ಗೆ ಭೂಮಿ ಕಂಪಿಸುತ್ತದೆ. ಆ ಸಂಸ್ಕೃತಿಯ ಮತ್ತು ತಂತ್ರಜ್ಞಾನದ ಪ್ರತೀಕವಾದ ಈ ದೇಶ ಮರಳಲ್ಲಿ ಕಟ್ಟಿದ ಮನೆಯಂತೆ ಕುಸಿದು ಬೀಳುತ್ತದೆ. ಸಂಯುಕ್ತ ರಾಷ್ಟ್ರ ಸಂಸ್ಥೆ ಇತಿಹಾಸದಲ್ಲೇ ಪ್ರಸಿದ್ಧರಾದ ಕೆಲವು ದಾರ್ಶನಿಕರು, ಮಾನವತಾವಾದಿಗಳು ಸೇರಿ ಕಟ್ಟಿದ ಸಂಸ್ಥೆ ಇದು. ಇಲ್ಲಿ ಜಗತ್ತಿನ ಎಲ್ಲ ಜನರು ಶಾಂತಿಯಿಂದ ಬದುಕುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ 50 ವರ್ಷಗಳಿಂದ ಅಪಾರವಾಗಿ ಶ್ರಮಿಸುತ್ತಿದ್ದಾರೆ. ಅವರೆಲ್ಲರ ಪ್ರಾಮಾಣಿಕ ಶ್ರಮದ ನಡುವೆಯೂ ಪ್ರಪಂಚದ ಎಲ್ಲ ಖಂಡಗಳಲ್ಲಿಯೂ ದ್ವೇಷ ಹೊಗೆಯಾಡುತ್ತಲೇ ಇದೆ. 50 ವರ್ಷಗಳ ಶಾಂತಿ ಪ್ರಯತ್ನವಿದ್ದರೂ ಯುದ್ಧ ಮತ್ತು ರಕ್ತಪಾತವಿಲ್ಲದ ಒಂದು ಕ್ಷಣವನ್ನೂ ಈ ಜಗತ್ತು ಕಂಡಿಲ್ಲ. ನಮಗೆ ಒಳ್ಳೆಯ ಆರೋಗ್ಯ ಬೇಕು. ಈಚಿನ ವರ್ಷಗಳಲ್ಲಿ ಶತಮಾನಗಳಿಂದ ನಮ್ಮನ್ನು ಕಾಡಿದ್ದ ರೋಗಗಳನ್ನು ಆಧುನಿಕ ವಿಜ್ಞಾನವು ನಿವಾರಿಸಿದೆ. ಆದರೆ ಈ ಎಲ್ಲ ಮುನ್ನಡೆಗಳಿದ್ದರೂ ಇತಿಹಾಸದ ಯಾವುದೇ ಕಾಲದಲ್ಲಿದ್ದಂತೆಯೇ ರೋಗಗಳು ನಮ್ಮನ್ನು ಬೆದರಿಸಿ ಬೀಡಿಸುತ್ತಲೇ ಇವೆ. ಕ್ಯಾನ್ಸರ್, ಏಡ್ಸ್, ಹೃದಯ ರೋಗಗಳಿಗೆ ರಾಷ್ಟ್ರ, ಜನಾಂಗ, ಸಂಸ್ಕೃತಿ ಎಂಬ ತಾರತಮ್ಯ ಇಲ್ಲ. My daughter was 2 days old, and the doctor told me that her main arteries were the wrong way around and that she needed heart surgery. As it was, I was exhausted after the birth, and so when he told me this, I couldn't believe it. My baby was in an incubator for 5 months, and she had wires and tubes connected to her, and it was just so hard to watch that. ನಾವು ಸದಾ ಯುವಕರಾಗಿರಬೇಕು, ಶಕ್ತಿವಂತರು, ರೂಪವಂತರು ಆಗಿರಬೇಕು ಎಂದು ಬಯಸುತ್ತೇವೆ. ಆದರೂ ಕಾಲ ಬಹುಬೇಗ ಕಳೆದು ಹೋಗುತ್ತದೆ, ನಾವು ಮುದುಕರಾಗುತ್ತೇವೆ. ಬದುಕಿನ ರೀತಿಗಳನ್ನು ಉತ್ತಮಗೊಳಿಸಬೇಕೆಂದು ಮಾನವರು ಶತಮಾನಗಳ ಕಾಲ ಸತತವಾಗಿ ಶ್ರಮಿಸುತ್ತಲೇ ಇದ್ದಾರೆ. ಅದರ ಫಲವಾಗಿ ಮಾನವನ ಇತಿಹಾಸದಲ್ಲಿಯೇ ಇಂದು ಅತ್ಯಂತ ಹೆಚ್ಚಿನ ತಾಂತ್ರಿಕ ಪರಿಣತಿಯನ್ನು ಸಾಧಿಸಿದ್ದೇವೆ. ಉಸಿರುಕಟ್ಟುವಷ್ಟು ಬದಲಾವಣೆಗಳು ಆಗಿ ಹೋಗಿವೆ. ಈ ಉಪಗ್ರಹದ ಇತಿಹಾಸದಲ್ಲೇ ಹಿಂದೆಂದೂ ಆಗದಿದ್ದಷ್ಟು ಕ್ಷಿಪ್ರವಾಗಿ ಸಂಪರ್ಕಿಸುತ್ತಿದ್ದೇವೆ, ಹೆಚ್ಚು ವ್ಯಾಪಕವಾಗಿ ಪ್ರವಾಸ ಮಾಡುತ್ತಿದ್ದೇವೆ, ಹೆಚ್ಚು ಹೆಚ್ಚು ಸಾಮಗ್ರಿಗಳನ್ನು ಉತ್ಪಾದಿಸುತ್ತಿದ್ದೇವೆ.
ಕ್ಷಣದಿಂದ ಕ್ಷಣಕ್ಕೆ ಬದಲಾಗುವುದೇ ಇಂದಿನ ಜೀವನದ ತತ್ವವಾಗಿದೆ. ಆದರೆ ಬದಲಾಗದೆಯೇ ಉಳಿದಿರುವ ನಾಲ್ಕು ಸಂಕಷ್ಟಗಳು ಇವೆ: ರೋಗ, ವೃದ್ಧಾಪ್ಯ, ಹುಟ್ಟು ಮತ್ತು ಸಾವು. ಇವುಗಳಿಂದ ಯಾರಿಗೂ ಬಿಡುಗಡೆ ಇಲ್ಲ. ಅವನು ಜರ್ಮನ್ನನೇ ಆಗಲಿ, ಅಮೆರಿಕನ್ನನೇ ಆಗಲಿ, ಆಫ್ರಿಕನ್ ಅಥವಾ ಭಾರತೀಯನೇ ಆಗಿರಲಿ, ಯಾವ ದೇಶದವನೂ ಇದಕ್ಕೆ ಹೊರತಾಗಿಲ್ಲ. ಈ ನಾಲ್ಕು ಸಂಕಷ್ಟಗಳು ಪ್ರಗತಿಯ ಎಲ್ಲ ಸೌಲಭ್ಯಗಳನ್ನು ನಿರ್ದಯವಾಗಿ ಯಾವ ಹಂಗಿಲ್ಲದೆ ಕೊಚ್ಚಿ ಹಾಕಿಬಿಡುತ್ತವೆ. ಅನ್ವೇಷಣೆಯಲ್ಲಿ ನಾವು ಎಲ್ಲಿ ಎಡವಿದ್ದೇವೆ? ಸುಖಕ್ಕಾಗಿ ನಾನು ಹಂಬಲಿಸುತ್ತಿರುವಾಗ ಅನಿವಾರ್ಯವಾಗಿ ನೋವುಣ್ಣುತ್ತಿದ್ದೇನೆಲ್ಲ ಯಾಕೆ? ಈ ಜೀವನದ ಉದ್ದೇಶವೇನು? ನಾನು ಎಲ್ಲಿಂದ ಬಂದೆ? ಹುಟ್ಟುವ ಮೊದಲು ನಾನು ಎಲ್ಲಿದ್ದೆ? ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗುತ್ತೇನೆ? ನಾನು ಯಾರು? ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ. ಅತ್ಯಂತ ಪ್ರಾಚೀನ ಜ್ಞಾನ ನಿಧಿಗಳಾದ ವೇದಗ್ರಂಥಗಳು ಜೀವನದ ಪರಮ ನಿಗೂಢತೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ಪ್ರಾಚೀನ ಗ್ರಂಥಗಳು ತಾತ್ಕಾಲಿಕದಿಂದ ಶಾಶ್ವತಕ್ಕೆ, ಜಡದಿಂದ ಚೇತನಕ್ಕೆ, ದೇಹದಿಂದ ಆತ್ಮಕ್ಕೆ ನಮ್ಮ ಗಮನ ಹರಿಸಬೇಕೆಂದು ಹೇಳುತ್ತವೆ. ಚೈತನ್ಯ ಸ್ವರೂಪದ ಬಗೆಗಿನ ನಮ್ಮ ಅಜ್ಞಾನ ಮತ್ತು ಈ ಶರೀರದೊಂದಿಗೆ ನಮ್ಮನ್ನು ತಪ್ಪಾಗಿ ಗುರುತಿಸಿಕೊಳ್ಳುತ್ತಿರುವುದೇ ಈ ಲೋಕದ ಎಲ್ಲ ಕ್ಲೇಶಗಳ ಮೂಲ. ಇಂದ್ರಿಯಗಳನ್ನು ತೃಪ್ತಿಗೊಳಿಸುವ ನಮ್ಮ ನಿರಂತರ ಪ್ರಯತ್ನಗಳು ಆತ್ಮವನ್ನು ತೃಪ್ತಿಗೊಳಿಸಲಾರವು. ಏಕೆಂದರೆ ಆತ್ಮದ ಜಗತ್ತೇ ಬೇರೆ. ವೇದಗಳು ನಮ್ಮ ಆಧ್ಯಾತ್ಮಿಕ ಸ್ವರೂಪದ ಬಗೆಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತವೆ. ಭಗವಂತನೊಂದಿಗೆ ನಮ್ಮ ಶಾಶ್ವತ ಸಂಬಂಧವನ್ನು ಕುದುರಿಸಿಕೊಂಡು ಚಿರವಾದ ನಿತ್ಯ ಸುಖವನ್ನು ಪಡೆಯುವುದು ಹೇಗೆಂಬುದನ್ನು ವರ್ಣಿಸುತ್ತವೆ. ಅಂಥ ಒಂದು ವಿಧಾನ ಎಂದರೆ ಧ್ಯಾನ. ಧ್ಯಾನ ಮಾಡಬೇಕಾದರೆ ಸಂಸಾರವನ್ನು ತ್ಯಜಿಸಬೇಕು, ಮನೆಯನ್ನು ಬಿಡಬೇಕು, ಭೋಗಗಳನ್ನು ಬಿಡಬೇಕು, ಅರಣ್ಯದ ಏಕಾಂತ ಸ್ಥಳಕ್ಕೆ ಹೋಗಬೇಕು, ಅನೇಕ ವರ್ಷಗಳವರೆಗೆ ಉಗ್ರ ತಪಸ್ಸನ್ನು ಮಾಡಬೇಕು. ಯಜ್ಞಾಚರಣೆಗಳು ಇನ್ನೊಂದು ಮಾರ್ಗ. ಯಜ್ಞಕುಂಡಕ್ಕೆ ಹವಿಸ್ಸನ್ನು ಅರ್ಪಿಸುವಾಗ ಯೋಗ್ಯ ಬ್ರಾಹ್ಮಣರಿಂದ ವೇದ ಮಂತ್ರಗಳ ಪಠಣ ಇರಬೇಕು. ವಿಧಿಗಳು ಶಾಸ್ತ್ರೋಕ್ತವಾಗಿರಬೇಕು. ಇನ್ನೊಂದು ವಿಧಾನ ಜ್ಞಾನ ಮಾರ್ಗ. ಆದರೆ ಈ ವೇದಾಂತ ದರ್ಶನ ಬಹಳ ಸಂಕೀರ್ಣ. ಅದನ್ನು ಮನನ ಮಾಡಿಕೊಳ್ಳಲು ದೀರ್ಘಕಾಲ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ತರ್ಕವನ್ನು ಅಧ್ಯಯನ ಮಾಡಬೇಕಾದ ಅಗತ್ಯವಿದೆ. ಧ್ಯಾನ ಮಾರ್ಗ, ಯಜ್ಞಾಚರಣೆ, ಜ್ಞಾನ ಮಾರ್ಗ. ಆಧುನಿಕ ಜಗತ್ತಿನಲ್ಲಿ ನಮ್ಮ ಮೇಲೆ ಹಲವಾರು ಒತ್ತಡಗಳು ಇರುವಾಗ ಈ ವಿಧಾನಗಳನ್ನು ಅನುಸರಿಸುವುದು ಸಾಧ್ಯವೇ? ಈ ವಿಧಾನಗಳನ್ನು ಪ್ರತಿಪಾದಿಸಿದ್ದು ಹಿಂದಿನ ಯುಗಗಳಲ್ಲಿ. ಆಗ ಜೀವನವು ಸರಳವಾಗಿತ್ತು, ಆಧ್ಯಾತ್ಮಿಕ ಚಿಂತನೆಗೆ, ಅಭ್ಯಾಸಕ್ಕೆ ಅನುಕೂಲವಾಗಿತ್ತು. ವೇದಗಳು ಹೇಳುತ್ತವೆ, ನಮ್ಮ ಕಾಲ ದೇಶಗಳಿಗಾಗಿಯೇ ಸರಿಹೊಂದುವ ಒಂದು ಮಾರ್ಗವಿದೆ, ಅದೇ ಸಂಕೀರ್ತನ, ಭಗವಂತನ ಪವಿತ್ರ ನಾಮಸ್ಮರಣೆ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡಲು ವೇದಗಳಲ್ಲಾಗಲಿ ಸಂಸ್ಕೃತದಲ್ಲಾಗಲಿ ವಿದ್ವಾಂಸನಾಗಿರಬೇಕಾಗಿಲ್ಲ. ಅದನ್ನು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವ ಕಾಲದಲ್ಲಿ ಬೇಕಾದರೂ ಆಚರಿಸಬಹುದು. ಪವಿತ್ರ ನಾಮ ಸ್ಮರಣೆಯೊಂದೇ ಈ ಕಲಿಯುಗಕ್ಕೆ ಸೂಕ್ತವೆಂದು ಅಸಂಖ್ಯಾತ ಪವಿತ್ರ ಗ್ರಂಥಗಳು ಹೇಳಿ ಈ ಮಾರ್ಗವನ್ನು ಕೊಂಡಾಡಿವೆ.
ಕಲೀರ್ದೋಷನಿಧಿ ರಾಜನ್ ಅಸ್ತಿಕೇಕೋ ಮಹಾನ್ ಗುಣಃ. ಕಲಿಯುಗ ದೋಷಪೂರ್ಣವಾಗಿದ್ದರೂ ಇಲ್ಲೂ ಒಂದು ಸದವಕಾಶವಿದೆ. ಕೇವಲ ಕೃಷ್ಣನ ಪವಿತ್ರ ನಾಮ ಕೀರ್ತನೆ ಮಾಡಿದರೂ ಸಾಕು, ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ರಾಜ್ಯಕ್ಕೆ ತೇರ್ಗಡೆ ಹೊಂದಬಹುದು. ಈ ಕಲಿಯುಗದಲ್ಲಿ ಆಧ್ಯಾತ್ಮಕ ಉನ್ನತಿಗಾಗಿ ಇರುವುದು ಒಂದೇ ಮಾರ್ಗ, ಹರಿನಾಮಸ್ಮರಣೆ, ಹರಿನಾಮಸ್ಮರಣೆ, ಹರಿನಾಮಸ್ಮರಣೆ. ಆ ಪುಣ್ಯನಾಮ ಸ್ಮರಣೆ ಹೊರತು ಬೇರೆ ಮಾರ್ಗವಿಲ್ಲ, ಬೇರೆ ದಾರಿಯಿಲ್ಲ. ಸತ್ಯಯುಗದಲ್ಲಿ ಧ್ಯಾನದಿಂದ, ತ್ರೇತಾಯುಗದಲ್ಲಿ ಯಜ್ಞದ ಆಚರಣೆಯಿಂದ, ದ್ವಾಪರ ಯುಗದಲ್ಲಿ ಸವಿಸ್ತಾರವಾದ ದೇವಾಲಯದ ಅರ್ಚನೆಯಿಂದ ಯಾವುದನ್ನು ಸಾಧಿಸಿದರೋ ಅದನ್ನು ಕಲಿಯುಗದಲ್ಲಿ ಕೇವಲ ಶ್ರೀ ಕೇಶವನ ಸ್ತುತಿ ಮತ್ತು ನಾಮ ಸಂಕೀರ್ತನೆಯಿಂದ ಸಾಧಿಸಬಹುದು. ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಕಲಿಯುಗದ ದುಷ್ಪ್ರಭಾವಗಳನ್ನು ಎದುರಿಸಲು ಇರುವ ಒಂದೇ ಸಾಧನ 16 ನಾಮಗಳನ್ನೊಳಗೊಂಡ ಹರೇ ಕೃಷ್ಣ ಮಂತ್ರ. ಅಜ್ಞಾನ ಸಮುದ್ರವನ್ನು ದಾಟಲು ಪವಿತ್ರ ನಾಮಗಳ ಸ್ಮರಣೆಯನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ಎಲ್ಲ ವೇದಗಳು ಸಾರುತ್ತವೆ. ಪ್ರಪಂಚದ ಇತರ ಅನೇಕ ಧಾರ್ಮಿಕ ಪರಂಪರೆಗಳು ಕೂಡ ಭಗವಂತನ ನಾಮಸ್ಮರಣೆ ಮಾಡುವಂತೆ ತಮ್ಮ ಅನುಯಾಯಿಗಳಿಗೆ ಉಪದೇಶಿಸಿವೆ. ಈ ಸಂಕೀರ್ತನೆ ಎಷ್ಟು ಶಕ್ತಿಯುತವಾದದ್ದು ಎಂದರೆ ವಯಸ್ಸು, ಹಿನ್ನೆಲೆ, ಜಾತಿ, ನಂಬಿಕೆಯನ್ನು ಮೀರಿ ಪರಿಣಾಮ ಬೀರುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ಅಜಾಮಿಳ ಎಂಬ ಬ್ರಾಹ್ಮಣ ಮತ್ತು ಪತಿವ್ರತೆಯಾದ ಆತನ ಪತ್ನಿ ಇದ್ದರು. ಪ್ರತಿನಿತ್ಯ ತಪ್ಪದೇ ಅವನು ವ್ರತಾಚರಣೆಗಳನ್ನು ಮಾಡುತ್ತಿದ್ದ. ಉಷಃಕಾಲಕ್ಕೆ ಎದ್ದು ದೈವಮೂರ್ತಿಗಳ ಪೂಜೆ ಮಾಡಿ ಯಜ್ಞಗಳನ್ನು ಮಾಡುತ್ತಾ ನೇಮ ನಿಷ್ಠೆಯಿಂದಿದ್ದ. ಒಂದು ದಿನ ಅವನು ಕಾಡಿನಲ್ಲಿ ಹಣ್ಣು ಹೂಗಳನ್ನು ಸಂಗ್ರಹಿಸುತ್ತಿದ್ದ. ಅಲ್ಲಿ ಪೊದೆಯ ಮರೆಯಲ್ಲಿ ಒಬ್ಬ ತರುಣನು ವೇಷೆಯೊಬ್ಬಳನ್ನು ಆಲಂಗಿಸಿಕೊಂಡಿದ್ದುದನ್ನು ಕಂಡ. ಅವರು ಅಮಲಿನಲ್ಲಿದ್ದಂತೆ ಕಂಡುಬಂದರು. ಹಾಡುತ್ತಿದ್ದರು, ನಗುತ್ತಿದ್ದರು. ತರುಣ ಅಜಾಮಿಳ ಹಿಂದೆಂದೂ ಅಂತಹ ವರ್ತನೆಯನ್ನು ಕಂಡಿರಲಿಲ್ಲ. ಅವನು ಚಂಚಲನಾದ, ತಲ್ಲಣಗೊಂಡ, ಉದ್ರಿಕ್ತನಾದ. ಕಾಮವಿಕಾರಗಳು ಅವನ ತಲೆಯಲ್ಲಿ ತುಂಬಿಕೊಂಡವು. ಅವನಲ್ಲಿ ವಿಷಯಾಸಕ್ತಿ ಎಷ್ಟು ಕೆರಳಿದ್ದವು ಎಂದರೆ ಅದನ್ನು ನಿಯಂತ್ರಿಸುವ ಪ್ರಯತ್ನಗಳೆಲ್ಲ ನಿಷ್ಫಲವಾದವು. ಅಜಾಮಿಳ ವಿವೇಕ ಕಳೆದುಕೊಂಡ, ಆ ವೇಷೆಯನ್ನು ಪತ್ತೆ ಹಚ್ಚಿದ. ಮೋಹವು ಬಹಳ ಬೇಗ ಅವನನ್ನು ಕಾಮಾಂಧನನ್ನಾಗಿಸಿತು. ಹೆಂಡತಿಯನ್ನು, ವಯಸ್ಸಾದ ತಂದೆ ತಾಯಿಗಳನ್ನು ಬಿಟ್ಟು ಬಿಟ್ಟು ಆ ವೇಶ್ಯೆಯ ಮೇಲೆ ವಿಪರೀತ ಹಣವನ್ನು ಚೆಲ್ಲಿದ. ಕಾಮದೀಪ್ತ ಭಾವದ ಹುಚ್ಚು ಹೊಳೆಯಲ್ಲಿ ಅವನ ಬ್ರಾಹ್ಮಣ್ಯದ ನೇಮಗಳೆಲ್ಲ ಕೊಚ್ಚಿ ಹೋದವು. ಕಾಮಪಿಪಾಸೆಯನ್ನು ಪೂರೈಸಿಕೊಳ್ಳಲು ಅವನು ಲೌಕಿಕ ಮತ್ತು ದೈವಿಕ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ಜೂಜು, ವಂಚನೆ ಮತ್ತು ಸುಲಿಗೆಗಳಲ್ಲಿ ತೊಡಗಿದ. ವರ್ಷಗಳು ಬೇಗ ಬೇಗ ಉರುಳಿದವು. ಆ ಹೆಂಗಸಿನಿಂದ ಅವನಿಗೆ ಹಲವಾರು ಮಕ್ಕಳಾದವು. ನಾರಾಯಣ ಎಂಬ ಕೊನೆಯ ಮಗನ ಮೇಲೆ ಅಜಾಮಿಳನಿಗೆ ತುಂಬ ಮೋಹವಿತ್ತು ಮತ್ತು ಅವನು ಮಗನ ಹೆಸರನ್ನು ಮತ್ತೆ ಮತ್ತೆ ಕರೆಯುತ್ತಲೇ ಇದ್ದನು. ತನ್ನ ಪ್ರೀತಿಯ ಪುತ್ರ ಬೆಳೆಯುವುದನ್ನು ನೋಡುತ್ತಲೇ ಹೋದಂತೆ ಮುದುಕ ಅಜಾಮಿಳನಿಗೆ
ತನ್ನ ಬದುಕೇ ಕೊನೆ ಮುಟ್ಟುತ್ತಿದೆ ಎಂಬುದು ಗೊತ್ತಾಗಲಿಲ್ಲ. ಅಜಾಮಿಳನನ್ನು ಕೊಂಡೊಯ್ಯುವಂತಿಲ್ಲ. ಅವನ ಆತ್ಮದ ಮೇಲೆ ನಿಮಗೆ ಹಕ್ಕಿಲ್ಲ. ಅವನನ್ನು ಬಿಟ್ಟು ಬಿಡಿ, ನೀವು ಹೊರಡಿ. ಯಾರು ನೀವು? ಯಾರು ನಿಮ್ಮ ಒಡೆಯ? ಈ ಪಾಪಿಷ್ಟನನ್ನ ಕೊಂಡೊಯ್ಯುವುದನ್ನ ನೀವು ಹೇಗೆ ತಡೆಯಬಲ್ಲಿರಿ? ನಾವು ಪರಮ ಪುರುಷನಾದ ವಿಷ್ಣುವಿನ ಆಜ್ಞಾಪಾಲಕರು. ನಾವು ವಿಷ್ಣು ದೂತರು. ಈತನ ಆತ್ಮವನ್ನು ನೀವು ಕೊಂಡು ಹೋಗುವುದನ್ನು ತಪ್ಪಿಸಲೆಂದು ನಾವು ಬಂದಿದ್ದೇವೆ. ಈ ಅಜಾಮಿಳ ಲೆಕ್ಕವಿಲ್ಲದಷ್ಟು ಪಾಪ ಕಾರ್ಯಗಳನ್ನ ಮಾಡಿದ್ದಾನೆ. ಸದ್ಗುಣಿಯಾದ ಹೆಂಡತಿಯನ್ನು ಬಿಟ್ಟು ವೇಶ್ಯೊಬ್ಬಳೊಂದಿಗಿದ್ದಾನೆ. ಅವನು ಕುಡುಕನಾದ, ಜೂಜುಕೋರನಾದ, ಕಳ್ಳನಾದ ಈ ಪಾತಕಿ ನಮಗೆ ಸೇರಿದವನು. ಇವನು ನಮ್ಮೊಂದಿಗೆ ಬರಬೇಕು. ಸಾಯುವ ಸಮಯದಲ್ಲಿ ಅವನು ಆರ್ಥನಾಗಿ ಶ್ರೀಮನ್ ನಾರಾಯಣ ನಾಮಸ್ಮರಣೆಯನ್ನು ಮಾಡಿದ್ದಾನೆ. ನಾಮಸ್ಮರಣೆ ಮಾತ್ರದಿಂದ ಅವನು ಪಾಪಮುಕ್ತನಾಗಿದ್ದಾನೆ. ಕೇವಲ ಈ ಜನ್ಮದ ಪಾಪಗಳಿಂದಲ್ಲ, ಹಿಂದಿನ ಜನ್ಮದ ಪಾಪಗಳಿಂದಲೂ ಆತ ಮುಕ್ತ. ಪವಿತ್ರ ನಾಮಸ್ಮರಣೆಯ ಮಹಿಮೆ ಇದು. ನಾಮಸ್ಮರಣೆ ಪವಿತ್ರ ನಾಮ. ಬೆಂಕಿ ಒಣಹುಲ್ಲನ್ನು ಸುಟ್ಟು ಬೂದಿ ಮಾಡುವ ಹಾಗೆ ನಾರಾಯಣನ ಪವಿತ್ರ ನಾಮವು ಪಾಪ ಜೀವನದ ಎಲ್ಲ ಪರಿಣಾಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಅಲ್ಲ, ಅವನು ಕರೆದದ್ದು ಶ್ರೀಮನ್ ನಾರಾಯಣನನ್ನಲ್ಲ, ತನ್ನ ಮಗನನ್ನ. ಏನೇ ಇರಲಿ, ಪವಿತ್ರ ನಾಮದ ಶಕ್ತಿ ಎಷ್ಟೆಂದರೆ ಅದು ಒಬ್ಬನ ತಿಳುವಳಿಕೆಯನ್ನು ಅವಲಂಬಿಸಿರುವುದಿಲ್ಲ. ನಾಮದ ಪ್ರಭಾವ ರೋಗ ಪರಿಹಾರಕ ಔಷಧಿ ಇದ್ದ ಹಾಗೆ. ರೋಗಿಗೆ ವೈದ್ಯಕೀಯ ಜ್ಞಾನ ಇರಲಿ ಬಿಡಲಿ, ಔಷಧಿ ತನ್ನ ಕೆಲಸವನ್ನು ಮಾಡೇ ತೀರುತ್ತದೆ. ಓ, ನಮಗೆ ಏನು ತೋಚುತ್ತಿಲ್ಲ. ಹಿಂದೆ ಎಂದೂ ಹೀಗಾಗಿರಲಿಲ್ಲ. ನಾವು ನಮ್ಮ ಪ್ರಭು ಯಮರಾಜನನ್ನು ಕೇಳಬೇಕಾಗಿದೆ. ಅಜಾಮಿಳ, ನೀನು ಸಾವಿನ ದವಡೆಯಿಂದ ಪಾರಾಗಿದ್ದೀಯ. ರುಜು ಮಾರ್ಗದಲ್ಲಿ ಬದುಕಲು ಇನ್ನೊಂದು ಅವಕಾಶವನ್ನು ನಿನಗೆ ನೀಡಲಾಗಿದೆ. ಈಗಲಾದರೂ ಪಾಪ ಮಾರ್ಗಗಳನ್ನು ಬಿಟ್ಟುಬಿಡು. ಹರಿದ್ವಾರ ಎಂಬ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ಪ್ರಾಮಾಣಿಕವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನಾರಾಯಣನನ್ನು ಆರಾಧಿಸು. ನಿನಗೆ ಮಂಗಳವಾಗಲಿ ಅಜಾಮಿಳ. ಪವಿತ್ರ ನಾಮಗಳ ಸತ್ವ ಮತ್ತು ಮಹತ್ವಗಳ ಬಗೆಗೆ ಇದೇ ಸತ್ಯವನ್ನು 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತೆ ಸಂಸ್ಥಾಪಿಸಿದರು. ಭಾರತದ ಜಾತಿ ವ್ಯವಸ್ಥೆಯು ಅಧ್ಯಾತ್ಮದ ನೈಜ ಅರ್ಥವನ್ನೇ ಕುಂಠಿತಗೊಳಿಸಿದ್ದಂತಹ ಸಮಯ. ಗಂಗಾತೀರದ ಮಾಯಾಪುರದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು. ಅವರು ಎಲ್ಲ ಬಗೆಯ ಮೂಢವ್ರತಾಚರಣೆಗಳನ್ನು ಅಲಕ್ಷಿಸಿ ಜಾತಿ ವ್ಯವಸ್ಥೆಯ ನಿರ್ಬಂಧಗಳನ್ನು ಮುರಿದು ಪ್ರತಿಯೊಬ್ಬರಿಗೂ ಸಮಗ್ರ ಆತ್ಮಜ್ಞಾನ ದೊರಕಲು ನೆರವಾಗುವ ದಾರಿಯನ್ನು ತೋರಿಸಿಕೊಟ್ಟರು. ಅವರು ಸಾಮೂಹಿಕವಾಗಿ ನಾಮಸ್ಮರಣೆ ಮಾಡುವ ಸಂಕೀರ್ತನ ಚಳುವಳಿಯನ್ನು ವ್ಯಾಪಕವಾಗಿ ಆರಂಭಿಸಿದರು. ಈ ಬೋಧನೆಗಳು ತಲೆಮಾರಿನಿಂದ ತಲೆಮಾರಿಗೆ ಹರಿದುಕೊಂಡು ಬಂದವು
ಹಾಗೂ ಭಗವನ್ನಾಮ ಸ್ಮರಣೆಯ ಬೋಧನೆ ಬದಲಾಗದೆಯೇ ಸದಾ ಅಗ್ರಸ್ಥಾನದಲ್ಲಿತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಬಂದವರು ಎಂದರೆ ಶ್ರೀ ಶ್ರೀಮದ್ ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಗುರುಗಳ ಅಪ್ಪಣೆಯಂತೆ ತಮ್ಮ 70ನೆಯ ಇಳಿ ವಯಸ್ಸಿನಲ್ಲಿ ಜಗತ್ತಿನಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಯನ್ನು ಸಾರುವುದಕ್ಕಾಗಿ 1965 ಭಾರತದಿಂದ ಹೊರಟರು. ನ್ಯೂಯಾರ್ಕ್ ನಗರದಲ್ಲಿ ಬಂದಿಳಿದ ಅವರ ಬಳಿ ಹಣವಿರಲಿಲ್ಲ, ಜನಬೆಂಬಲವೂ ಇರಲಿಲ್ಲ. ಆದರೆ ಗುರುಭಕ್ತಿ ಮತ್ತು ಕೃಷ್ಣನಾಮದಲ್ಲಿದ್ದ ಶ್ರದ್ಧೆ ಅವರ ಶಕ್ತಿಯಾಗಿತ್ತು. ಹತ್ತು ವರ್ಷಗಳ ಅಲ್ಪಾವಧಿಯಲ್ಲಿ ಶ್ರೀಲ ಪ್ರಭುಪಾದರು ಜಗತ್ತನ್ನು 14 ಪ್ರದಕ್ಷಿಣೆ ಮಾಡಿದರು. 108 ಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸಿದರು ಮತ್ತು 70 ಹೆಚ್ಚಿನ ಸಂಪುಟಗಳಲ್ಲಿ ಕೃಷ್ಣ ಪ್ರಜ್ಞಾ ವಿಜ್ಞಾನವನ್ನು ಕುರಿತು ಬರೆದರು. ಬದುಕಿನ ಎಲ್ಲ ಸ್ಥರಗಳ ಜನರನ್ನು ಭೇಟಿ ಮಾಡಿ ಶ್ರೀ ಕೃಷ್ಣನ ಪವಿತ್ರ ನಾಮಗಳ ಸ್ಮರಣೆಯ ಕಾಯಕವನ್ನು ಕೈಗೊಳ್ಳಿ ಎಂದು ಉತ್ತೇಜಿಸಿದರು. This transcendental vibration by chanting of Hare Krishna is the sublime method for reviving our Krishna consciousness. The chanting is exactly like genuine cry by the child for mother. Mother Hara helps in achieving the grace of the Supreme Father Hari or Krishna, and the Lord reveals himself to such sincere devotees. No other means, therefore, of spiritual realization is as effective in this age as chanting the Mahamantra Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare.